ನಮಸ್ಕಾರ ವೀಕ್ಷಕರೇ ಅಪರ್ಜ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಯಾವೆಲ್ಲ ಪರೀಕ್ಷೆಗಳು ಯಾವ ಯಾವ ದಿನಾಂಕದಿಂದ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬೇಕು ಅಂತ ಕೇಳಿದ್ರಿ ಸೊ ಆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಕೊಡಬೇಕು ಅಂತ ಇಚ್ಛೆ ಪಡ್ಕೊಂಡಿದ್ದೀನಿ ಸೊ ಖಂಡಿತವಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಇಲ್ಲಿ ತಿಳಿಸಿರ್ತಕ್ಕಂತಹ ಕೆ ಎ ಎಸ್ ಪರೀಕ್ಷೆ ಎಫ್ ಡಿ ಎಸ್ ಡಿ ಎ ಪರೀಕ್ಷೆ ಕೆ ಎಸ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ಹಾಗೂ ಇನ್ನುಳಿದಂತಹ ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಇದಲ್ಲದೆ ಬೇರೆ ಯಾವುದಾದ್ರೂ ಎಕ್ಸಾಮ್ಗಳ ಬಗ್ಗೆ ಮಾಹಿತಿ ಬೇಕಾದ್ರೂ ಕೂಡ ಕಮೆಂಟ್ನ ಮೂಲಕ ತಿಳಿಸಿ ಅದಕ್ಕೂ ಕೂಡ ಪರಿಹಾರ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಸ್ನೇಹಿತರ ಇದೇ ಮೊದಲ ಬಾರಿಗೆ ಅಪಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಫಸ್ಟ್ಲಿ ನಾವು ಕೆ ಎ ಎಸ್ ಎಕ್ಸಾಮ್ ಬಗ್ಗೆ ಕೇಳಿ ಹೋಗೋಣ ಬಿಕಾಸ್ ಏನಪ್ಪಾ ಅಂತಂದರೆ ಕೆ ಎ ಎಸ್ ಎಕ್ಸಾಮ್ ಅತೀ ಸಮೀಪದಲ್ಲಿ ಇರುವುದರಿಂದ ಅದು ಪೋಸ್ಟ್ಪೋನ್ ಆಗುತ್ತೆ ಅಥವಾ ಅದೇ ಡೇಟಿಗೆ ನಡೆಯುತ್ತೆ ಅನ್ನೋದು ಒಂದು ಗೊಂದಲ ಸ್ನೇಹಿತರೆ ಕೆ ಪಿ ಎಸ್ ಸಿ ಇಲ್ಲಿವರೆಗೂ ಕೂಡ ಕೆ ಎ ಎಸ್ ಪರೀಕ್ಷೆಗೆ ಹಿಂದೆ ಕೊಟ್ಟಿರ್ತಕ್ಕಂಥ ದಿನಾಂಕ ಏನು ನಿಗದಿ ಆಗಿತ್ತಲ್ಲ ಆ ದಿನಾಂಕದ ನಂತರ ಯಾವುದೇ ರೀತಿಯಾದಂತಹ ಗೊತ್ತುವಳಿಗಳನ್ನು ಕೊಟ್ಟಿಲ್ಲ ಬದಲಾಗಿ ಅದಕ್ಕಿಂತ ಮುಂಚೆಯೂ ಕೂಡ ಕೆಲವು ಎಕ್ಸಾಮ್ಗಳನ್ನು ನಡೆಸಲಿಕ್ಕೆ ಇಲಾಖಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಇನ್ನೂ ಎಕ್ಸಾಮ್ಗಳನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾ ಇದೆ ಜೊತೆಗೆ ಕೆ ಪಿ ಎಸ್ಸಿಯ ಕೆ ಎ ಎಸ್ ಎಕ್ಸಾಮ್ಗಳಿಗೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇರೋದರಿಂದ ಜೊತೆಗೆ ನೀವು ಈಗ ಪಿ ಯು ಡಿಪಾರ್ಟ್ಮೆಂಟನ್ನು ನೋಡಿದಿರಿ ಅಂತಂದರೆ ಟಿ ಎಕ್ಸಾಮನ್ನು ಇಂತಹ ಕೋವಿಡ್ ಪರಿಸ್ಥಿತಿಯಲ್ಲೇ ನಡೆಸಿರೋದ್ರಿಂದ ಯಾವುದೇ ಕಾರಣಕ್ಕಾಗಿ ಕೆ ಎ ಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅನ್ನುವಂತಹ ಮನಸ್ಥಿತಿಯಿಂದ ಸಂಪೂರ್ಣವಾಗಿ ದೂರ ಬನ್ನಿ ಕೆ ಎ ಎಸ್ ಎಕ್ಸಾಮ್ ನಿಗದಿತ ದಿನಾಂಕದಂದು ನಡೆದೇ ನಡೆಯುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಯತ್ನವನ್ನು ಬಿಡದೆ ಇರುವಂಥ ಸ್ವಲ್ಪ ಸಮಯ ಸಮಯ ಏನಿದೆ ಈ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಯಾವುದೇ ರೀತಿಯಾದಂತಹ ಏನು ರೂಮರ್ಸ್ ಇರತ್ತಲ್ಲ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅನ್ನುವಂಥದ್ದು ಕಡೆಗೆ ಜಾಸ್ತಿ ಗಮನವನ್ನು ಕೊಡದೇ ಇರಿ ಬಿಕಾಸ್ ಉಳಿದಂಥ ಎಲ್ಲ ಪರೀಕ್ಷೆಗಳು ಕೂಡ ಭಾಳಷ್ಟು ಸಾರಿ ರೀಕಾಲ್ ಆಗಿ ಬೇಗ ಬೇಗ ಕಾಲ್ ಆಗುತ್ತೆ ಆದರೆ ಕೆ ಎಸ್ ಎಕ್ಸಾಮ್ ಆ ರೀತಿಯಲ್ಲ ಎರಡು ಮೂರು ವರ್ಷಕ್ಕೆ ಒಂದು ಸಲ ಮಾತ್ರ ಕಾಲ್ ಆಗೋದು ಹಾಗಾಗಿ ಇರುವಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಹಾಗಾದರೆ ಯಾವ ಎಕ್ಸಾಮ್ಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಎಲ್ಲ ಕೊಟ್ಟಿದ್ದರು ಯಾವಾಗ ಅಂತಂದ್ರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತಕ್ಕೇ ಈ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದರು ಆವಾಗ ನಿಗದಿಯಾಗಿರ್ತಕ್ಕಂಥ ದಿನಾಂಕ ಏನಿತ್ತು ಅಂತಂದರೆ ಕರ್ನಾಟಕ ರಾಜ್ಯದ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಮೂಹ ಎ ವೃಂದದ ಸಹಾಯಕ ನಿಯಂತ್ರಕರು ಐವತ್ನಾಲ್ಕು ಹುದ್ದೆಗಳಿಗೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಎಕ್ಸಾಮ್ ನಡೆಯುತ್ತೆ ಅದಾದ ನಂತರ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಒಂದೂರ ಆರು ಹುದ್ದೆಗಳು ದಟ್ ಇಸ್ ಕೆ ಎಸ್ ಅವು ಎಕ್ಸಾಮ್ಗಳು ಕೂಡ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತು ದಟ್ ಮೀನ್ಸ್ ಆಗಸ್ಟ್ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪರೀಕ್ಷೆಗಳು ನಡೀತಾ ಇವೆ ಸೊ ಹಾಗಾಗಿ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ಎಕ್ಸಾಮ್ ಅನ್ನು ನೋಡೋದಾದರೆ ಅದಾದ ಬಳಿಕ ಇವಾಗ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ಗಳು ರದ್ದಾಯಿತು ಅನ್ನುವಂತಹ ಒಂದು ಇದ್ವಿ ಅದರ ಬದಲಾಗಿ ಈಗ ಡಿಪಾರ್ಟ್ಮೆಂಟ್ ಇದ್ದಿದ್ದು ಒಂದು ಟೆಂಡೆಟಿವ್ ಡೇಟನ್ನು ಕೊಟ್ಟಿದೆ ಇನ್ ಕೇಸ್ ಸರ್ಕಾರ ಏನಾದರೂ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಈ ದಿನಾಂಕದಂದು ನಾವು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿರೋದು ಅದು ಯಾವಾಗ ಹೇಳಿರೋದು ಅಂತಂದರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಹೇಳಿರೋದು ಸ್ನೇಹಿತರೆ ಆ ದಿನಾಂಕ ಯಾವುದಿದೆ ಅಂತಂದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ದಟ್ ಮೀನ್ಸ್ ಸೆಪ್ಟೆಂಬರ್ ಇಪ್ಪತ್ತರಂದು ಕರ್ನಾಟಕ ಸ್ಟೇಟ್ ಪೊಲೀಸ್ನ ಎಕ್ಸಾಮ್ಗಳು ನಡೆಯುತ್ತೆ ಹಾಗಾಗಿ ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರು ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಇಲ್ಲಿವರೆಗೂ ಕೂಡ ನಾನು ಕಂಡುಕೊಂಡಂತೆ ಇದೇನು ಕೋವಿಡ್ ನೈನ್ಟೀನ್ ಪೀರಿಯಡ್ ಇದೆ ಇದೆಯಲ್ಲ ಈ ಪೀರಿಯಡಲ್ಲಿ ಎಲ್ಲರ ಅಭ್ಯಾಸಗಳು ಕೂಡ ಅರ್ಧ ಮಟ್ಟಕ್ಕೆ ಇಳಿಕೆ ಆಗಿದೆ ಸೊ ಪ್ಲೀಸ್ ನೆಗೆಟಿವ್ ಆಗಿ ತೆಗೆದುಕೊಳ್ಳಾರದೆ ಪಾಸಿಟಿವ್ ಆಗಿ ಎಕ್ಸಾಮ್ಗಳು ನಡೆಯುತ್ತೆ ಸೊ ಪ್ರಿಪೇರಾಗಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಕರ್ನಾಟಕ ಸ್ಟೇಟ್ ಪೊಲೀಸ್ನ ಎಕ್ಸಾಮ್ ನಡೀಬಹುದು ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಒಂದನ್ನ ನಾವು ನೋಡೋದಾದ್ರೆ ಕೆ ಪಿ ಎಸ್ ಸಿಯಲ್ಲಿ ಇರ್ತಕ್ಕಂಥ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗಾಗಿ ಆಲ್ರೆಡಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದೆ ಸರ್ಕಾರ ಕೆ ಪಿ ಎಸ್ ಸಿ ಬಟ್ ಕೆ ಪಿ ಎಸ್ ಸಿ ಹಾಗೆ ನೆಕ್ಸ್ಟ್ ಡೇಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿರೋದ್ರು ಇನ್ನೂವರೆಗೂ ಕೂಡ ಅನೌನ್ಸ್ ಮಾಡಿಲ್ಲ ಬಟ್ ಇದೇನು ಕೆ ಎ ಎಸ್ ಇದೆ ಮತ್ತೆ ಇಲಾಖೆ ಪರೀಕ್ಷೆಗಳ ವೇಳಾಪಟ್ಟಿನೂ ಬಂದಿದೆ ಆಮೇಲೆ ಈ ಕೆ ಎ ಎಸ್ ಎಕ್ಸಾಮ್ ಕೂಡ ಇದೆ ಈ ಎಕ್ಸಾಮ್ಗಳ ಮುಗಿದ ನಂತರ ಆ ಎಕ್ಸಾಮ್ನ ಡೇಟ್ ಕೂಡ ಬರುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ನಂತರದಲ್ಲಿ ನೋಡೋದಾದ್ರೆ ಬಹಳಷ್ಟು ಜನ ಸ್ನೇಹಿತರೆ ಕೇಳೋದು ಏನು ಅಂತಂದರೆ ಗೆಜೆಟೆಡ್ ಪ್ರೊಫೆಷ್ನರ್ ಹುದ್ದೆಗಳಾದ ಬಳಿಕ ನೆಕ್ಸ್ಟ್ ಭಾಳಷ್ಟು ಕುತೂಹಲದಿಂದ ಕೇಳುವಂಥ ಎಕ್ಸಾಮ್ ಯಾವುದು ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳು ಮತ್ತು ಪ್ರಾನ್ಸಿಪಾಲರ ಪೋಸ್ಟ್ಗಳು ಸೊ ಇವು ಯಾವಾಗ ಕಾಲ್ ಆಗುತ್ತೆ ಅಂತ ಬಿಕಾಸ್ ಆಲ್ರೆಡಿ ಇದರ ಡ್ರಾಫ್ಟ್ ಅಂತೂ ರೆಡಿ ಆಗಿದೆ ಸ್ನೇಹಿತರೆ ಡ್ರಾಫ್ಟ್ನ ನೋಟಿಫಿಕೇಷನನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಅದಾದ ಬಳಿಕ ಈಗ ಮತ್ತೊಂದು ವಿಷಯವನ್ನು ಸರ್ಕಾರ ಇದದ್ದು ಹೇಳಿದೆ ಅದೇನಪ್ಪ ಅಂತಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಹನ್ನೆರಡು ನೂರ ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುನ್ನೂರ ಹತ್ತು ಪ್ರಾನ್ಸಿಪಾಲರ ಹುದ್ದೆಗಳು ನೇಮಕಾತಿಗೆ ಸರ್ಕಾರ ತಡೆ ನೀಡಿದೆ ಇದರಿಂದಾಗಿ ಆಕಾಂಕ್ಷಿಗಳಿಗೆ ಭಾರಿ ನಿರಾಶೆ ಆಗಿದೆ ಹೌದು ತಡೆ ನೀಡಿದೆ ಬಟ್ ಎಲ್ಲಿವರೆಗೆ ತಡೆ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಪ್ರಾನ್ಸಿಪಾಲರು ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಂದರ್ಶನ ನಡೆಸದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸುವ ಅಂಕಗಳ ಆಧಾರದಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದ್ದು ಇದರಿಂದ ಪರೀಕ್ಷೆ ಆಕ್ರಮಕ್ಕೆ ಕಡಿವಾಣ ಹಾಕಿ ಪ್ರತಿಭಾನ್ವಿತರಿಗೆ ಅವಕಾಶ ಮಾಡಿ ಸರ್ಕಾರದ ಉದ್ದೇಶವಾಗಿತ್ತು ಹೌದಾ ಯಾವುದೇ ರೀತಿಯಾದಂಥ ಸಂದರ್ಶನ ಇರಲಿಲ್ಲ ಇನ್ ಕೇಸ್ ಸಂದರ್ಶನ ಇತ್ತು ಅಂತಂದ್ರೆ ಎಲ್ಲಿ ಅಕ್ರಮಗಳಾಗ್ಬೋದು ಭ್ರಷ್ಟಾಚಾರ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ಒಂದು ಉದ್ದೇಶವನ್ನ ಮಾಡಲಾಗಿತ್ತು ಆದರೆ ಕರೋನಾ ಕಾರಣದಿಂದಾಗಿ ಆರ್ಥಿಕ ಹಿನ್ ಇಲಾಖೆ ಇದ್ದದು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಆದರೆ ಇದು ಎಲ್ಲಿಯವರೆಗೆ ಸ್ಟೇ ಆಗಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಸಾರಿ ಸ್ಟೇ ಎಲ್ಲ ತಡೆ ಎಲ್ಲಿವರೆಗೆ ಆಗ್ತಾ ಇದೆ ಅಂತಂದರೆ ಆ ನೇಮಕಾತಿ ಸಿದ್ಧತೆ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ನಡೆದಿದೆ ಅಂತಲೇ ಹೇಳ್ಬೋದು ಫೆಬ್ರವರಿಯಲ್ಲಿ ಈ ಕುರಿತಾಗಿ ನೋಟಿಫಿಕೇಷನ್ ಹೊರಬೀಳುವಂತಹ ಸಾಧ್ಯತೆ ಇದೆ ಸೊ ಫೆಬ್ರವರಿ ಅಂತಂದರೆ ಇನ್ನೇನು ಭಾಳಷ್ಟು ದಿನಗಳಿಲ್ಲ ಸ್ನೇಹಿತರೆ ಇಷ್ಟು ಎಷ್ಟೋ ದಿನದಿಂದ ಕಾಯ್ತಾ ಇದ್ದರೆ ಟು ತೌಸಂಡ್ ಫಿಫ್ಟೀನಲ್ಲಿ ಲಾಸ್ಟ್ ನೋಟಿಫಿಕೇಷನ್ ಆಗಿತ್ತು ಅಲ್ ಟಿಲ್ ದೆನ್ ಟು ತೌಸಂಡ್ ಟ್ವೆಂಟಿ ಬರ್ತಾ ಇದ್ದೀವಿ ಸೊ ಬೆಟ್ರ್ ಐದು ವರ್ಷದ ಕಾಲಾವಕಾಶ ನಮಗೆ ಸಿಕ್ಕಿದೆ ಸೊ ಆ ಕಲಾವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಹೊರಗಡೆ ಬರ್ಬೋದು ಬಿಕಾಸ್ ಎಲ್ಲ ರೀತಿಯಾದಂತಹ ನೋಟಿಫಿಕೇಶನ್ ಆ್ಯಂಡ್ ಡ್ರಾಫ್ಟ್ಸ್ಗಳು ಎಲ್ಲನೂ ರೆಡಿ ಆಗಿದೆ ಕೇವಲ ನೋಟಿಫಿಕೇಷನ್ ಹೊರಗಡೆ ಬರೋದು ಒಂದೇ ಬಾಕಿ ಇದೆ ಇದಲ್ಲದೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಪ್ಲೀಸ್ ಕಾಮೆಂಟ್ನ ಮೂಲಕ ತಿಳಿಸಿ ಅದಕ್ಕೂ ಕೂಡ ಪರಿಹಾರ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಎಷ್ಟು ಮೂಲಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನೋ ಆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಇವತ್ತು ಕೊಟ್ಟಿರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳ ಬಗ್ಗೆ ಮಾಹಿತಿ ಸಾರಿ ಹೇಗೆ ಬರಲಿಕ್ಕೆ ಸಾಧ್ಯ ಎಫ್ ಡಿ ಎ ಮತ್ತು ಎಸ್ ಡಿ ಎಕ್ಸಾಮ್ ಗಳನ್ನ ಸ್ನೇಹಿತರೆ ಕೆ ಎ ಎಸ್ ಮತ್ತು ಇದು ಏನು ಸಹಾಯಕ ನಿಯಂತ್ರಕರ ಪೋಸ್ಟ್ಗಳಿವೆ ಅದು ಆಮೇಲೆ ಇಲಾಖೆಯ ಪರೀಕ್ಷೆಗಳು ಇವಲಾಖೆಯ ಪರೀಕ್ಷೆಗಳ ದಿನಾಂಕವನ್ನು ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಇಲಾಖೆಯ ಪರೀಕ್ಷೆಗಳು ಕೂಡ ಬಿಫೋರ್ ಕೆ ಎ ಎಸ್ ಎಕ್ಸಾಮ್ ಇದ್ದಾಗಲೇ ನಡೆದು ಹೋಗುತ್ತೆ ನೋಡಿ ಇಲ್ಲಿ ದಿನಾಂಕವನ್ನು ಕೊಟ್ಟಿರೋದು ಹದಿನೆಂಟು ಎಂಟು ಹತ್ತೊಂಬತ್ತು ಎಂಟು ಮತ್ತು ಇಪ್ಪತ್ತು ಎಂಟು ಹಾಗಾದರೆ ನಮಗೆ ಉಳಿಯುವಂಥ ದಿನಗಳು ಎಫ್ ಡಿ ಎ ಪರೀಕ್ಷೆಗೆ ಯಾವಾಗ ಅಂತಂದರೆ ಸೆಪ್ಟೆಂಬರಲ್ಲಿ ಅಥವಾ ಅಕ್ಟೋಬರಲ್ಲಿ ಸೆಪ್ಟೆಂಬರ್ ಇನ್ ಕೇಸ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಕ್ಟೋಬರಲ್ಲಿ ಎಕ್ಸಾಮ್ ನಡೆಸುವಂಥ ಬಹಳಷ್ಟು ಚಾನ್ಸಸ್ಗಳಿವೆ ಹಾಗಾಗಿ ಎಫ್ ಡಿ ಎಕ್ಸ್ ಎಸ್ ಡಿ ಎಕ್ಸಾಮ್ ಇದ್ದಿದ್ದು ಅಕ್ಟೋಬರಲ್ಲಿ ನಡೆಯುವಂಥ ನಿರೀಕ್ಷೆ ಇಟ್ಕೊಳ್ಬಹುದು ಸೊ ಅದಕ್ಕಾಗಿ ಕೂಡ ಪ್ರಿಪೇರನ್ನು ಒಟ್ಟು ಬಿಡದೆ ಇರಿ ಚೆನ್ನಾಗಿ ಪ್ರಿಪೇರ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಸೇರ್ ಮಾಡಿ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಪಾಸ್ ಅಕಾಡೆಮಿಯನ್ನು ಫಾಲೋ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿದೆ ಆ ಗ್ರೂಪ್ಗಳಲ್ಲಿ ಜಾಯಿನ್ ಆಗಿ ಇವತ್ತಷ್ಟೇ ನಾನು ಒಂದು ಶಿಕ್ಷಣ ನೀತಿಯ ಬಗೆಗಿನ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಪಿ ಎಸ್ ಐ ಎಸ್ ಎ ಬರೆಯುವಂಥವರಿಗೆ ಪಿ ಎಸ್ ಐ ಎಕ್ಸಾಮನ್ನ ಪ್ರಿಪೇರ್ ಮಾಡೋರಿಗೆ ಆಮೇಲೆ ಕೆ ಎಸ್ ಬೇನ್ಸ್ ಬರೆಯುವಂಥವರಿಗೆ ಇನ್ನುಳಿದಂಥ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಆ ವೀಡಿಯೋ ತುಂಬ ಉಪ ಉಪಯೋಗ ಆಗುತ್ತೆ ಸೊ ಅದನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್